ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಗುರುರಾಯರ ಅದ್ಭುತವಾದ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಸ್ನೇಹಿತರೆ, ವಿಶೇಷ ಅದ್ಭುತ ಅಂದರೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ನ ಒಂದು ಅದ್ಭುತ ಅಂತ ಹೇಳುವಂತಹ ಪ್ರತಿಯೊಂದು ವ್ರತಗಳಲ್ಲೂ ಕೂಡ ರಾಯರು ಅನುಗ್ರಹಿಸ್ತಿದ್ದಾರೆ. ಅದಕ್ಕೆ ಸಾಕ್ಷಿಗಳು ನಿಮ್ಮ ಕಮೆಂಟ್ಗಳು, ನಿಮ್ಮ ಮೆಸೇಜ್ಗಳು ಅಂತ ಹೇಳಬಹುದು. ಸಾಲು ಸಾಲು ಮಹಿಮೆಗಳನ್ನ ಕಮೆಂಟ್ ಮೂಲಕನೂ ಕೂಡ ತಿಳಿಸ್ತಾ ಇದ್ದೀರಾ, ಹಾಗೂ ಫೋನ್ ಕರೆ ಮೂಲಕನೂ ಕೂಡ ನನಗೆ ನಿಮ್ಮ ಬದುಕಿನಲ್ಲಿ ರಾಯರು ಮಾಡಿರುವಂಥ ಅನುಗ್ರಹಗಳನ್ನು, ಮಹಿಮೆಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಅದ್ಭುತ ಅನಿಸುತ್ತೆ, ರೋಮಾಂಚನ ಕೂಡ ಆಗುತ್ತೆ. ನಮ್ಮ ರಾಯರು ಕರುಣಾಮಯಿಗಳು ಅಂತಲೂ ಕೂಡ ಮನಸ್ಸು ಹಾಗೂ ಹೃದಯ ತುಂಬಿ ಖುಷಿಯನ್ನು ತಂದುಕೊಡುತ್ತೆ ನಮಗೆ ಅಂತ ಹೇಳ್ಬೋದು. ಸ್ನೇಹಿತರೆ, ತುಂಬ ಸಾಲು ಸಾಲು ಮಹಿಮೆಗಳ ಸಾಲು ಅಂತ ಹೇಳ್ಬೋದು. ಒಂದಿಷ್ಟು ಮೆಸೇಜನ್ನು ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕ್ತೇನೆ, ನೀವೆಲ್ಲರೂ ಕೂಡ ನೋಡಿದ್ದೀರಾ. ಒಬ್ಬ ಹೆಣ್ಮಗಳು ತುಂಬ ವರ್ಷಗಳಿಂದ ಸಂತಾನ ಫಲಕ್ಕಾಗಿ ಅಪೇಕ್ಷೆಯಿಂದ ರಾಯರ ಸೇವೆ ಮಾಡ್ತಾ ಇರ್ತಾರೆ. ರಾಯರ ಸೇವೆಗೆ ಮುಂಚಿತವಾಗಿ ತುಂಬ ವೈದ್ಯಕೀಯ ಮೊರೆ ಹೋಗಿರ್ತಾರೆ, ಎಲ್ಲ ಥರದ ಚಿಕಿತ್ಸೆಗಳನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ, ಆದರೂ ಕೂಡ ಫಲ ಸಿಕ್ಕಿರಲ್ಲ. ಏನೂ ಬೇಡ, ಯಾವುದೇ ಡಾಕ್ಟರ್ ಟ್ರೀಟ್ಮೆಂಟ್ ಅಂತೂ ನಮಗೆ ಬೇಡ ಅಂತ ಹೇಳಿ ಗಂಡನೂ ಕೂಡ ಅಂದ್ಕೊಳ್ತಾರೆ, ಆಕೆಯೂ ಕೂಡ ಅಂದ್ಕೊಂಡು ಕೈ ಚೆಲ್ಲಿ ಬಿಡ್ತಾರೆ. ನಂತರ ಕೈ ಹಿಡಿದಿದ್ದು ನಮ್ಮ ರಾಯರ ವ್ರತದ ಒಂದು ಮಹಿಮೆ. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನೆಲ್ನ ವೀಕ್ಷಣೆ ಮಾಡ್ತಾ ಆಕೆಗೆ ಎಲ್ಲಿಲ್ಲದ ರಾಯರ ಮೇಲೆ ಭಕ್ತಿ ಶುರುವಾಗುತ್ತೆ, ಅಚಲವಾದ ನಂಬಿಕೆ ಶುರುವಾಗುತ್ತೆ. ನನ್ನ ಕಾಂಟ್ಯಾಕ್ಟ್ಗೆ ಬರ್ತಾರೆ, ಮಾತಾಡ್ಕೊಳ್ತಾರೆ, ಮಾತಾಡಿ ಆಕೆಗೆ ವ್ರತದ ಒಂದು ಅನುಷ್ಠಾನನ ಆಕೆಗೆ ಹೇಳ್ಕೊಡ್ತೀನಿ. ನಿಮ್ಮೆಲ್ರಿಗೂ ಕೂಡ ಗೊತ್ತು, ಅದ್ಭುತ ಫಲ ಕೊಡ್ತಾ ಇರುವಂಥ ವ್ರತ ಅಂತ ಹೇಳಿದ್ರೆ 11 ಗುರುವಾರದ ವ್ರತ ಬಾಲಗಣಪತಿಯ ಸಂಕಲ್ಪದೊಂದಿಗೆ. ತುಂಬ ಜನರಿಗೆ ಒಂದು ಅನುಗ್ರಹ ಆಗ್ತಾ ಇರುವಂತಹ ವ್ರತ ಇದು ಅಂತ ಹೇಳಬಹುದು. ಆಕೆಗೆ ಹೇಳ್ಕೊಡ್ತೀನಿ, ಬರೀ 4 ಗುರುವಾರ ಮಾತ್ರ ಆಗಿದೆ ಅಷ್ಟೇ, ಅಷ್ಟರಲ್ಲಿ ಆಕೆ ಪ್ರೆಗ್ನೆನ್ಸಿ ಆಗಿದ್ದಾರೆ. ಅವರೇ ಮಾತಾಡಿರುವಂತಹ ಆ ಮಹಿಮೆನ, ಗುರುರಾಯರ ಅನುಗ್ರಹನ ಅವರ ಒಂದು ವಾಯ್ಸ್ ರೆಕಾರ್ಡ್ ಮೂಲಕ ನೀವೆಲ್ಲರೂ ಕೂಡ ಹೇಳಿ. ತುಂಬ ಮಹಿಮೆಗಳು ಸಾಲ್ ನಡೀತಾ ಇದೆ. ಎಲ್ರಿಗೂ ನಾನು ಹೇಳುವಂಥದ್ದು, ಮನಸ್ಸಿನಲ್ಲಿ ತಾಳ್ಮೆ ತಗೊಳ್ಳಿ, ಸಂಯಮ ತಗೊಳ್ಳಿ, ಜೊತೆಗೆ ಗುರುರಾಯರ ಬಗ್ಗೆ ಅಚಲವಾದ ನಂಬಿಕೆ ನಿಮ್ಮ ಮನಸ್ಸಿನ ತುಂಬ ಇರಬೇಕು. ಆವಾಗ ರಾಯರು ಯಾವ ಸಮಯದಲ್ಲಿ ನಮಗೇನನ್ನು ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಳ್ತಾರೆ. ಇಷ್ಟೆಲ್ಲ ಮಹಿಮೆಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ತಾಳ್ಮೆ ತಂದುಕೊಡುತ್ತೆ. ಯಾಕೆಂದರೆ ರಾಯರಿದ್ದಾರೆ, ನಮಗೂ ಕೂಡ ಅನುಗ್ರಹಿಸ್ತಾರೆ ಎನ್ನುವಂತಹ ಆ ಅಚಲವಾದ ನಂಬಿಕೆನೇ ನಮ್ಮನ್ನು ಗೆಲುವಿನ ಹಾದಿಲಿ ಕರ್ಕೊಂಡೋಗುವಂತಹ ಒಂದು ಮನಸ್ಥಿತಿಗೆ ನಾವು ಬರ್ತೀವಿ ಅಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಅವರ ಮಾತುಗಳನ್ನ, ರಾಯರ ಪವಾಡ ಮಹಿಮೆಯ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳೋಣ. ಇವತ್ತು ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ನನ್ನ ಲಾಕ್ ಚಾನಲ್, ನನ್ನ ದೈನಂದಿನ ಲೈಫ್ ಸ್ಟೈಲ್ ತೋರಿಸುವಂಥ ಲಾಕ್ ಚಾನಲ್,
ಖುಷಿಯ ಲೋಕ ಕನ್ನಡ ಲಾಕ್ಸ್ ಅನ್ನುವಂಥ ಚಾನಲಲ್ಲೂ ಕೂಡ ಇವತ್ತು ನನ್ನ ಬದುಕಿನಲ್ಲಿ ಪ್ರತಿ ಬಾರಿನೂ ಕೂಡ ಅದ್ಭುತ ತಂದುಕೊಡುತ್ತಿರುವಂತಹ ಒಂದು ರತನ ತೋರಿಸ್ಕೊಟ್ಟಿದ್ದೀನಿ. ಯಾರು ಇನ್ನೂ ಕೂಡ ಖುಷಿಯ ಲೋಕ ಕನ್ನಡ ಲಾಕ್ಸ್ ಚಾನಲ್ಗೆ ಭೇಟಿ ಕೊಟ್ಟಿಲ್ಲ ಅನ್ನೋರು ವಿಡಿಯೋ ಕೆಳಗಡೆ ಲಿಂಕ್ನ ಕೊಡ್ತೀನಿ, ಬನ್ನಿ ನೋಡಿ. ನನ್ನ ಬದುಕಿನಲ್ಲಿ ನನಗೆ ಅನುಗ್ರಹ ಮಾಡುವಂತಹ, ನೀವೆಷ್ಟು ಬಾರಿ ವ್ರತ ಮಾಡಿದರೂ ಕೂಡ ಈ ಒಂದು ಮಹಿಮೆ ನನಗೆ ಬದುಕಿನಲ್ಲಿ ನಡೀತಾನೆ ಹೋಗ್ತಾ ಇದೆ. ಇವತ್ತು ಶನಿವಾರ ವ್ರತನ ಶುರು ಮಾಡಿಕೊಂಡಿದ್ದೀನಿ. ಅದು ಯಾವ ವ್ರತ? ನನ್ನ ಬದುಕಿನಲ್ಲಿ ಸಾಲು ಸಾಲು ಮಹಿಮೆನ ಮಾಡ್ತಾ ಇರುವಂತಹ ವ್ರತ ಯಾವುದು ಅಂತ ಹೇಳಿ ನೀವು ಖುಷಿಯ ಲೋಕ ಕನ್ನಡ ಲಾಕ್ಸ್ ಚಾನಲ್ಗೆ ಬರಬೇಕು, ಆ ವಿಡಿಯೋ ನೋಡಬೇಕು. ಖಂಡಿತ ನೀವು ಅಂದ್ಕೊಳ್ತೀರಾ, ನೀವು ಕೂಡ ವ್ರತನ ಶುರು ಮಾಡ್ತೀರಾ. ಆಯಿತಾ? ನಾನು ಏನು ಅಂತ ಹೇಳಲ್ಲ, ಲಿಂಕ್ನ ಕೊಡ್ತೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿಕೊಂಡು ಚಾನಲ್ಗೆ ನೇರವಾಗಿ ಭೇಟಿ ಕೊಡಿ. ಖುಷಿಯ ಲೋಕ ಕನ್ನಡ ಲಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ನನ್ನ ದೈನಂದಿನ ಲೈಫ್ ಸ್ಟೈಲ್ನೊಂದಿಗೆ, ನೀವು ಇಷ್ಟಪಡುವಂಥ ಕಂಟೆಂಟ್ಗಳೊಂದಿಗೆ ಬರುವಂತಹ ಚಾನಲ್ ಅದಾಗಿರುತ್ತೆ. ನೀವೆಲ್ಲರೂ ಭೇಟಿ ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಹಾಗೂ ನಿಮ್ಮೆಲ್ಲರ ಪ್ರೀತಿನೇ ನನಗೆ ಸ್ಫೂರ್ತಿ ಎನ್ನುವಂಥ ಪ್ರತಿ ಬಾರಿ ಹೇಳುವಂಥ ಮಾತು ನನಗೆ ಖುಷಿ ತಂದುಕೊಡುತ್ತೆ. ನಮ್ಮ ಖುಷಿಯ ಲೋಕ ಕನ್ನಡ ಲಾಕ್ಸ್ ಚಾನಲಲ್ಲಿ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಇವತ್ತು ಗುರುರಾಯರ ಮಹಿಮೆ ವಿಡಿಯೋ ಕೇಳ್ಕೊಳ್ಳಿ. ಖಂಡಿತ ರಾಯರು ನಿಮಗೂ ಅನುಗ್ರಹಿಸ್ತಾರೆ, ನಿಮ್ಮ ಬದುಕಲ್ಲೂ ಕೂಡ ಮಹಿಮೆಗಳನ್ನ ಮಾಡ್ತಾರೆ. ನಮ್ಮ ಕರುಣಾಮಯಿಗಳು ನಮ್ಮ ನಿಮ್ಮೆಲ್ಲರ ಪರಿಮಳ ಆಚಾರ್ಯರು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಅವ್ರ ಮಾತನ್ನು ಕೇಳಿ ನಂತರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ನಿಮ್ಮ ಭೇಟಿ ಕೊಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಬರಲ ಮುಂದಿನ ವಿಡಿಯೋದೊಂದಿಗೆ. ಹಾಗೆ ಶ್ರೀ ರಾಘವೇಂದ್ರ ಗುರುಗಳ ಮಹಿಮೆ, ಪವಾಡಗಳು, ಅನುಷ್ಠಾನಗಳು ಹಾಗೂ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಯಾರೆಲ್ಲ ಲಾಸ್ಟಿಗೂ ಕೂಡ ವಿಡಿಯೋ ನೋಡ್ತಿರೋ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮಾಡಿ ನೀವು ಎಷ್ಟು ವರ್ಷ ಆಗಿತ್ತು ಮದ್ವೆಗೆ? ಮದ್ವೆ ಆಗಿ ಈಗ ನೆಕ್ಸ್ಟ್ ಮಂತ್ ಏಪ್ರಿಲ್ ಬಂದ್ರೆ 3 ವರ್ಷ ಕಂಪ್ಲೀಟ್ ಆಗಿ 4 ವರ್ಷದಾಗ ಬೀಳ್ತದಕ್ಕ. ನಾವು ಹಾಸ್ಪಿಟಲ್ ತೋರಿಸಿದ್ವಿ, ಏನು ಯೂಸ್ ಆಗಿದ್ದಿಲ್ಲ. ನಮ್ಮ ಮನೆಗ ಹಾಸ್ಪಿಟಲ್ ತೋರಿಸೋವಷ್ಟು ತವ್ರ ಮನೆ ಕಡೆಗೂ ಕಷ್ಟ, ಇಲ್ಲಿನೂ ಕಷ್ಟ ಐತಿ. ಹಂಗ ತೋರ್ಸೋ ಇದು ಇದ್ದಿಲ್ಲ. ಈಗ ಒಂದ್ ಹೋದ್ಸಲ IUI ಮಾಡಿಸಿ ಅದು ಫೇಲ್ ಆಗಿತ್ತು. ಎಷ್ಟು ಒಂದ್ 7,000-8,000 ರೂಪಾಯಿ ಖರ್ಚಾಯ್ತಾ. ಒಂದ್ 5 ತಿಂಗಳು ಬಿಟ್ಟು ಬರ್ರಿ ಅಂತಂದ ಹೇಳಿದ್ರು. ನನ್ ಫ್ರೆಂಡ್ ಮಮತಾ ಕೊಟ್ಟಿದ್ಲಕ್ಕ ನಿಮ್ ನಂಬರ್. ನೀವು ನಾನು ಮತ್ತೆ ಗಣಪತಿ ಬಾಲಗಣಪತಿ ಅನುಷ್ಠಾನ ಮಾಡಿ ಪೂಜೆ ಮಾಡ್ರಿ ಅಂತ ಹೇಳಿದ್ರಲ್ಲ, ಫಸ್ಟಿನ ವಾರ ಮಾಡಿದ್ಮೇಲೆ ಪೀರಿಯಡ್ ಬಂತ. ಆಮೇಲೆ 3 ವಾರ ಮಾಡ್ದೆ. ಹಿಂದಿನ ವಾರ ಒಂದ್ ಸ್ವಲ್ಪ ಹುಷಾರಿದ್ದಿಲ್ಲ, ಹಂಗಾಗಿ ಮಾಡಕ್ ಆಗ್ಲಿಲ್ಲ. ನಿಜವಾಗ್ಲಕ್ಕ ನೀವೇ ಇದ್ ಕಾರಣ ನೋಡಕ್ಕ, ನನಗೆ ಬಹಳ ಖುಷಿ ಆಗತ್ತಕ್ಕ. ನೀವು ಮೊನ್ನೆಯಿಂದ ನಾನು ನಿಮ್ಮನ್ ಕೇಳ್ದೆ, ನನಗೆ ಆಶೀರ್ವಾದ ಮಾಡ್ರಿ ಅಕ್ಕ ಪಾಸಿಟಿವ್ ಬರ್ಲಿ ಅಂತ, ನೀವು ರಾಯರು ಅಂತಂದ. ನಿನ್ನೆಗೆ 33 ಡೇಸ್ ಆಯ್ತು, 33 ದಿನ ಆಯ್ತು. ನಿನ್ನೆ ಬೆಳಿಗ್ಗೆನೆ ರಾಯರ ಹೆಸರು ಹೇಳ್ಕೊಂಡು ಗಾಯತ್ರಿ ಮಂತ್ರ ಹೇಳ್ಕೊಂಡು ಅದ್ರ ಹಾಕಿ ಚೆಕ್ ಮಾಡಿ ಹಿಂದೆಲೆ ತೋರಿಸ್ಬಿಡ್ತಕ್ಕ, ನನಗಂತೂ ಬಹಳ ಖುಷಿ ಆಗ್ಬಿಡ್ತು. ಹೌದಲ್ವಾ, ಖುಷಿ ಆಗುತ್ತಲ್ಲಮ್ಮ. ನಿಜವಾಗ್ಲ ನಿಮ್ಮಿಂದಾನೆ ಅಕ್ಕ ಇದು ಸಾಧ್ಯ ಆಗಿದ್ದು. ನೀವ್ ಹೇಳ್ಕೊಡ್ರಿ, ಒಟ್ಟು ಆಡಂಬರ ಅಲ್ದೆ ಇದ್ರು ಭಕ್ತಿ ಶ್ರದ್ಧೆಯಿಂದ ಮಾಡ್ರಿ ರಾಯರು ಹೋಲಿತಾರೆ ಅಂದ್ರಲ್ಲ. ನಿಜವಾಗ್ಲು ನಾನು ಅಷ್ಟು ಆಡಂಬರವಾಗಿ ಏನು ಮಾಡಿಲ್ಲ ಅಕ್ಕ, ಭಕ್ತಿ ಶ್ರದ್ಧೆಗೆ ಹೋಲ್ದಾರ. ನನ್ ನಿಜ ನಿಮ್ ರಾಯರ್ 100% ಇದಾರ ನೋಡಕ್ಕ, ಅಷ್ಟು ನಂಬಿಟ್ಟಿನಿ ನಾನು. 100% ರಾಯರ್ ಇದಾರಮ್ಮ, ಯಾಕೆಂದ್ರೆ ಸೂರ್ಯಚಂದ್ರರಷ್ಟೇ ಸತ್ಯ ರಾಯರ್ ನೋಡಿ. ವ್ರತ ಮಾಡಿ IVF ಮಾಡಿಸಿ ಫೇಲ್ಯೂರ್ ಆಗಿದ್ದೀರಿ. ಅಲ್ಲ, IUI ಮಾಡಿಸಿದ್ರಿ. IUF ಮಾಡಿ ಫೇಲ್ಯೂರ್ ಆಗಿದ್ರಿ. ಮತ್ತೆ ಕಂಟಿನ್ಯೂ ಟ್ರೀಟ್ಮೆಂಟ್ ತಗೊಂಡಿದ್ವಿ, ಒಂದ್ 2-3 ತಿಂಗಳು ಹೋಗಿದ್ವಿ. ಯಾವ್ದಕ್ ಇದಾಗಿದ್ದಿಲ್ಲ. ನಮ್ಮ ಮನೆಯವ್ರಿಗೆ ಮತ್ತೆ ಸ್ವಲ್ಪ ಸ್ಪಮ್ ಕೌಂಟ್ ಕಡಿಮೆ ಐತಿ ಅಂತಂದ ಹೇಳಿದ್ರು. ಅವ್ರಿಗೂ ಗುಳ್ಗಿ ತಗಂದ್ರೆ ಅವ್ರು ಒಂದ್ ಸ್ವಲ್ಪ ಗುಳ್ಗಿ ನುಂಗದಿಲ್ಲ, ಹಂಗಾಗಿ ಅವರು ತಗೊಳ್ಳಿ ತೋರ್ಸ್ಕೇಳಿಲ್ಲ. ನಾವ್ ಒಟ್ಟು ರಾಯರ್ ಮೇಲೆ ಭಕ್ತಿ ಹಾಕಿ ನನಗ್ ನೀನ್ 11 ವಾರ ಮುಗೇತ್ಗೆ ಯಾರ ಕೊಡು, ಮುಗಿದ್ಮೇಲಾರ ಕೊಡು, ಒಟ್ನಲ್ಲಿ ನನಗ್ ಮಕ್ಳು ಫಲ ಕೊಡು ಅಷ್ಟೇ ನಾನ್ ನಿನ್ ಕೇಳದಿನ್, ಏನು ಕೇಳಲ್ಲ. ನಮ್ ದಂಪತಿ ಸಮೇತ ನಮ್ ಮಗು ಸಮೇತ ಮಂತ್ರಾಲಯಕ್ ಬರಂಗ ಆಶೀರ್ವಾದ ಮಾಡ್ರಿ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿ ನೀವ್ ಹೇಳ್ದಂಗೆ ಮಾಡಿದ್ದೀನಕ್ಕ. ನಿಜವಾಗ್ಲು ದೇವ್ರ ನಾಕೇ ವರ್ಕ ಆಶೀರ್ವಾದ ಮಾಡ್ಬಿಟ್ರಕ್ಕ. ಖುಷಿ ಆಯ್ತಮ್ಮ, ಖುಷಿ ಅಂದ್ರೆ ನೀವು ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಟೆಸ್ಟ್ ಕಳ್ಸಿದ್ರಲ್ಲ, ಆಗ್ಲೇ ಖುಷಿ ಆಗೋಯ್ತು. ನಿಜವಾಗ್ಲಕ್ಕ ನಾನು ನನ್ ಮಗಳು ಹುಟ್ಟಿದ್ರು ನಿಮ್ಮ ಹೆಸರ ನೋಡಕ್ ಹೇಳದ್ ನನಗೆ, ಅಷ್ಟು ನಿಮ್ ಋಣ ತೀರ್ಸಕ್ ಆಗಲ್ಲ.
ಎಲ್ಲ ರಾಯರ ಅನುಗ್ರಹ, ರಾಯರ ಒಂದು ಆಶೀರ್ವಾದ ಸಿಕ್ಕಿದೆ. ರಾಯರು ನಿಮ್ಗೆ ಮಹಿಮೆ ಮಾಡಿದಾರಮ್ಮ, ಹೇಳ್ಕೊಟ್ಟಿರ್ಬಹುದು ಗೊತ್ತಾನ ಈಗ ಮಾಡಮ್ಮ ಈ ತರ ಮಾಡು ಅಂತ. ರಾಯರ ಅನುಗ್ರಹ ನಿಮ್ಗೆ ಸಿಕ್ಕಿರೋದು ಪುಣ್ಯ, ನಿಮ್ಮ ಭಕ್ತಿ ರಾಯರಿಗೆ ತಲುಪಿದೆಯಮ್ಮ. ನಿಜವಾಗ್ಲ ಅಕ್ಕ, ನಾ ಎಷ್ಟು ನೊಂದಿ ಎಷ್ಟ್ ಹತ್ತಿ ನಾವು ಎಷ್ಟ ಅಳ್ತಿದ್ದೆ ನನಗೆ ಗೊತ್ತಿಲ್ಲ. ಗ್ರೂಪ್ ಅಲ್ಲೇ ಎಷ್ಟೋ ಸಲ ಹತ್ತಿದೀನಿ ಹೇಳ್ಕೊಂಡು. ನಮ್ಮ ಮನೆಗೆ ಹೇಳ್ಕೊಳಕ್ ಆಗದಿರೋಂತ ಪರಿಸ್ಥಿತಿ ಇತ್ತು. ನಿಜವಾಗ್ಲ ನಿಮ್ಮಿಂದ ಒಟ್ಟು ನನಗೆ ಮಕ್ಕಳು ಫಲ ಸಿಕ್ತಕ್ಕ. ತುಂಬಾ ಖುಷಿ ಆಗುತ್ತೆ, ರಾಯರ ಅನುಗ್ರಹದಿಂದ ನಿಮ್ಮ ಭಕ್ತಿಯಿಂದ ನಿಮ್ಗೆ ಒಳ್ಳೇದಾಗಿದೆ. ನಿಜವಾಗ್ಲಕ್ಕ ನನಗೆ ನಾ ಯಾವ ಕಾಲ ಕಾಲಕ್ಕೂ ನಿಮ್ಮನ್ ಮರೆಯಲ್ಲಕ್ಕ, ಅಷ್ಟು ನನಗೆ ನಿಮ್ಮಿಂದಾನೆ ನನಗೆ ಗೊತ್ತಿದ್ದು ಸಾಧ್ಯ ಆಗಿದ್ದು. ಖುಷಿ ಆಗುತ್ತೆ ತಾಯ್ತನ ಅನುಭವಿಸೋದು ಪುಣ್ಯ ಅಲ್ವಮ್ಮ ಅದು. ನಿಜವಾಗ್ಲಕ್ಕ ಮೊನ್ನೆ ಮೊನ್ನೆ ಮದ್ವೆ ಆದವ್ರಿಗೆಲ್ಲ ಇಲ್ಲಿ ಪ್ರೆಗ್ನೆಂಟ್ ಇರ್ತಿದ್ರು, ಅವ್ರನ್ನ ನೋಡಿ ನನಗೆ ನಾನ್ ಏನ್ ತಪ್ಪು ಮಾಡಿದ್ದೇನೋ, ನನಗೆ ಯಾಕೆ ದೇವ್ರನ್ನ ಒಲಿವಲ್ಲ ಅಂತಂದು ಎಷ್ಟ ಹರಕೆ ಒತ್ಕೊಂಡು ಎಷ್ಟ್ ಇದನ್ ಮಾಡಿದ್ದೆ. ನನ್ ಫ್ರೆಂಡ್ ಮಮತಾ ಅಂತಂದ್ ಕೊಟ್ಟಿದ್ಲಕ್ಕ ನಿಮ್ ನಂಬರು, ಇವ್ರಿಗೆ ಫೋನ್ ಮಾಡಿ ಕೇಳು, ಇವ್ರೆಲ್ಲ ಹೇಳ್ತಾರ ಬಾಳ ಚೆನ್ನಾಗ್ ಒಳ್ಳೇದಾಕತಿ ಅಂತಂದು ಅದ್ರಂತಾನೆ ಆಯ್ತಕ್ಕ ನನಗೆ. ಖುಷಿ ಆಯ್ತು, ರಾಯರ ಮಹಿಮೆ ಹೇಳ್ಕೊಂಡಿದ್ ಖುಷಿ ಆಯ್ತು. ನಿಮ್ಗೆ ಕಳ್ಸ್ಕೊಡ್ತೀನಮ್ಮ. ಒಟ್ಟು ನಿಮ್ಮಿಂದನಕ್ಕ ನನಗೆ ಸಿಕ್ಕರ ಖುಷಿ, ನಾನು ಯಾವ ಕಾಲಕ್ಕೂ ಮರೆಯಲ್ಲಕ್ಕ ನಿಮ್ಮನ್ನ. ಅಷ್ಟು ನನಗೆ ಭಕ್ತಿ ಗೌರವ ಎಲ್ಲ ರಾಯರ ಮೇಲೆ ಎಷ್ಟು ನಂಬಿದ್ದೆ ಅಷ್ಟೇ ನಿಮ್ಮನ್ನ ನಂಬಿ ನೀವ್ ಹೇಳ್ದಂಗ ಮಾಡಿದ್ದೆ. ಒಟ್ಟು ಅನುಗ್ರಹ ಮಾಡಿದ್ರಕ್ಕ ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದದಿಂದ ನನಗೆ ಫಲ ಸಿಕ್ತು. ಆಯ್ತಮ್ಮ, ಒಳ್ಳೇದಾಗ್ಲಿ. ಆರೋಗ್ಯವಂತ ಮಗು ನಿಮ್ಮ ಮಡಿಲಿಗೆ ಬರ್ಲಿ ರಾಯರ ಅನುಗ್ರಹ. ನಿಜವಾಗ್ಲಕ್ಕ ನೀವು ಗೋಮೂತ್ರ ಕುಡೀರಿ ಅಂತಂದ್ ಹೇಳಿದ್ರಲ್ಲಿ 3 ತಿಂಗಳು, ನಾನ್ ಮೊನ್ನೆ ಅಮಾಸಿಗೆ ಹೋದಾಗ ಕೊಟ್ಟೂರ ಪತಂಜಲಿ ಗೋಮೂತ್ರ ತಗೊಂಬಂದಿದ್ದೆ. ಪೀರಿಯಡ್ ಮಿಸ್ ಆದ್ಮೇಲಿದ್ದ ಕುಡಿಯಕತ್ತಿದ್ದೆ. ಇವತ್ತು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನ ಇಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗಿ ಬಂದು ಗೋಮೂತ್ರ ಇಟ್ಕೊಂಡು ನನಗೆ ನೀನ್ ಆರೋಗ್ಯವಂತ ಮಗು ಕೊಡ್ತೀನಂದ್ರ ಹೂಪ್ರಸಾದ ಅಲ್ಲಿವರೆಗೂ ಕೊಟ್ಟಿದ್ದಿಲ್ಲ. ಗೋಮೂತ್ರ ಇಟ್ಕೊಂಡು ಕೇಳ್ದೆ ಗಾಯತ್ರಿ ಮಂತ್ರ ಹೇಳಿ, ನನಗೆ ಆರೋಗ್ಯವಂತ ಮಗು ಕೊಡ್ತೀನಿ ಅಂದ್ರೆ ಹೂ ಪ್ರಸಾದ ಕೊಡು ಅಂತಂದು ಹೆಂಗ ಕೊಟ್ಬಿಟ್ರು ಗೊತ್ತೇನಕ್ಕ ಬಲ್ಗಡೆ ಇದ್ದ. ಅಮ್ಮ ಸತ್ಯಮ್ಮ, ಅದು ಅದನ್ನ ಹೇಳಕ್ ಆಗಲ್ಲ, ಅದ್ ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ಒಳ್ಳೇದಾಗ್ಲಮ್ಮ, ನಿಮ್ಗೆ ನನ್ ಮಂತ್ರ ಕಳ್ಸ್ಕೊಡ್ತೀನಿ, ಮತ್ತೊಮ್ಮೆ ವಾಯ್ಸ್ ಮೆಸೇಜ್ ಹಾಕಮ್ಮ. ನಿಮ್ಮ ಅನುಭವ ರಾಯರ್ ಮಾಡಿದಂತ ಮಹಿಮೆ ನನ್ನ ಜೊತೆ ಹೇಳ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗುತ್ತಮ್ಮ. ಒಳ್ಳೇದಾಗ. ಹೂನಕ್ಕ ತುಂಬಾ ಖುಷಿ ಆಯ್ತಕ್ಕ ನನಗೆ ನಿಜವಲ್ಲ, ಎಷ್ಟು ಚೆನ್ನಾಗಿ ಕೊಟ್ಬಿಟ್ರಕ್ಕ ಹೂ ಪ್ರಸಾದ ಅಲ್ಲಿವರೆಗೂ ಕೊಟ್ಟಿದ್ದಿಲ್ಲ. ಗಾಯತ್ರಿ ಮಂತ್ರ ಹೇಳಿ ಇದನ್ನ ನಾನ್ ಕುಡಿತೀನಿ, ನನಗೆ ಆರೋಗ್ಯವಂತ ಮಗು ಕೊಡೋದ್ ನಿನ್ ಪಾದಕ್ಕೆ ಹಾಕಿದೀನಿ ಅಂತ ಅಂದ ತಕ್ಷಣ ಹೂ ಕೊಟ್ಬಿಟ್ರಕ್ಕ. ಆಗ್ಲಮ್ಮ, ಒಳ್ಳೇದಾಗ್ಲಿ. ಹೂನಕ್ಕ ನನ್ ನಿಜ, ನಾನ್ ನಿಮ್ ಯಾಕ ನಿಮ್ ಚಿರಋಣಿ ಅಕ್ಕ, ನಾನು ಯಾವ ಕಾಲಕ್ಕೂ ಮರೆಯಲ್ಲ. ಅಷ್ಟಗೂ ನನಗೆ ನಿಮ್ಮಿಂದ ಸಿಕ್ಕಿರೋದು ನಿಮ್ಮಿಂದ ಅಕ್ಕ. ಆಗ್ಲಿ, ಒಳ್ಳೇದಾಗ್ಲಿ. ನಾ ಹೇಳ್ಕೊಟ್ಟಿದ್ ಮಾಡಿದಿರಲ್ಲ, ಅದಕ್ಕೆ ರಾಯರು ಅನುಗ್ರಹಿಸಿದಾರಲ್ಲ, ಅಂತೆ ಕಣಮ್ಮ, ನಾನು ಅದೃಷ್ಟವಂತೆ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ. ನಿಜವಾಗ್ಲಕ್ಕ ಎಷ್ಟು ಜನಕ್ಕೆ ಒಳ್ಳೇದಾಗೈತೆ ಅಂದ್ರೆ, ನಾನ್ ನಿಜ ಇನ್ನೊಬ್ರಿಗೆ ಮತ್ತೆ ಹೇಳಿದ್ದೆ, ನಿಮ್ ನಂಬರ್ ಕೂಡ ಕೊಟ್ಟಿದ್ದೀನಕ್ಕ, ಇದು ಕಾಂಟ್ಯಾಕ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ರಿ, ಎಲ್ಲ ಹೇಳ್ತಾರ ನಿಮಗೆ ಏನಾರ ಪ್ರಾಬ್ಲಮ್ ಇದ್ರೂನು ಅವ್ರಿಗೆ ಇದಕ್ಕೆ ಇಂತ ಪೂಜೆ ಮಾಡ್ರಿ ಅಂತ ಎಲ್ಲರೂ ಹೇಳ್ತಾರ. ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೂ ಒಟ್ಟು ಯಾವ ಟೈಮಲ್ಲಿ ಆದ್ರೆ ಫೋನ್ ಮಾಡಿ ಕೇಳ್ರಿ ಅಂತಂದ್ ಹೇಳಿನಕ್ಕ. ಇಬ್ರಿಗೆ ನಂಬರ್ ಕೊಟ್ಟಿದ್ದೆ. ಫೋನೆಲ್ಲ ನೋಡಕ್ ಹೇಳಮ್ಮ, ಚಾನಲ್ ನೋಡಿ ಒಂದ್ ವಾರ ಆಮೇಲೆ ನಂಗೆ ಕರೆ ಮಾಡಕ್ ಹೇಳಮ್ಮ. ಹೇಳಿದ್ನಕ್ಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅವ್ರ ವಿಡಿಯೋಸ್ ಎಲ್ಲ ಬರ್ತಾವ, ಅದನ್ ನೋಡಿ ಅವ್ರಿಗೆ ಫೋನ್ ಮಾಡ್ರಿ ಅಂತ ಹೇಳಿನಿ. ಆಯ್ತಮ್ಮ, ಒಳ್ಳೇದಾಗ್ಲಿ ಮಾದೇವಿ, ನಾನು ಇದ್ ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಹೂನಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ.